ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಬೆಳಗಿನ ತಿಂಡಿಗಳು ಏನೇನು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಗೋಧಿ ಹಿಟ್ಟು 1 ಕಪ್ಪು, 1/2 ಕಪ್ ಅಕ್ಕಿ ಹಿಟ್ಟು, ಜೊತೆಗೆ ನಾನು ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಅರಿಶಿನ, ಸ್ವಲ್ಪ ಓಂ ಕಾಳು ಎಲ್ಲ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಕೊಂಡು, ಅದಕ್ಕೆ ಈ ಬೆಂದಿರೋ ಆಲೂಗೆಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಅದು ಹಿಟ್ಟಿಗೆ ಎಲ್ಲ ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಪೂರಿ ಹಿಟ್ಟಿನ ಅದಕ್ಕೆ ಕಲಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗರಿ ಬರುತ್ತೆ. ಕಲಸ್ಕೊಂಡಾದ್ಮೇಲೆ ಒಂದು 15 ನಿಮಿಷ ನೆನೆಯಕ್ಕೆ ಬಿಡಬೇಕು. ಅದಾದಮೇಲೆ ನಾರ್ಮಲ್ ಆಗಿ ನಾವು ಪೂರಿ ಮಾಡ್ತೀವಲ್ಲ ಹಾಗೆ ಮಾಡೋದು. ನಾನು ಇಲ್ಲಿ ಹಿಟ್ಟು ಹಾಕ್ಕೊಂಡು ಲಟ್ಸಲ್ಲ, ಸ್ವಲ್ಪ ಎಣ್ಣೆ ಅದ್ಕೊಂಡು ಇಟ್ಟಿಸ್ತೀನಿ, ಇಲ್ಲಾಂದರೆ ಎಣ್ಣೆ ಎಲ್ಲ ಪೂರ್ತಿ ಹಾಳಾಗ್ಬಿಡುತ್ತೆ. ಅದಕ್ಕೇ ಹೀಗೆಲ್ಲ ಲಟ್ಟಿಸ್ಕೊಂಡು ಪೂರಿ ನಾರ್ಮಲಾಗಿ ಕರಿತೀವಲ್ಲ ಆ ಥರ ಕರ್ಕೊಂಡು ಸರ್ವ್ ಮಾಡ್ಬೋದು. ಟೀ ಟೈಮು ಕೊಡ್ಬೋದು, ಲಂಚ್ ಬಾಕ್ಸ್ಗೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ತುಂಬ ಕ್ರಿಸ್ಪಾಗೂ ಇರುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ. ಯಾವುದಾದ್ರೂ ಪಲ್ಯ ಜೊತೆಗೆ ಸರ್ವ್ ಮಾಡ್ಬೋದು. ನೆಕ್ಸ್ಟು ಆಲೂ ಗೋಬಿ ಪರಾಟ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ, ಜೀರಿಗೆ ಮತ್ತು ಬಾಡಿಸ್ಕೊಂಡು. ಈಗ ಇದನ್ನು ತುರಿದಿರೋ ಒಂದು ಕಾಲಿಫ್ಲವರ್ ಹಾಕೋತಾ ಇದ್ದೀನಿ, ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಸ್ವಲ್ಪ ಅರಿಶಿನ, ರೆಡ್ ಚಿಲ್ಲಿ ಪೌಡರು ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಈಗ ಒಂದೇ ಒಂದು ಆಲೂಗೆಡ್ಡೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಪಾವ್ ಭಾಜಿ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಮ್ಯಾಶ್ ಆಗಬೇಕೆಲ್ಲನೂ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಕೂಲಾಗಿ ಬಿಡಬೇಕು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಆರದ ಮೇಲೆ ಲಟ್ಟಿಸ್ಕೋಬೇಕು. ಈಗ ಹಿಟ್ಟು ಕಲಸ್ಕೋತಾ ಇದ್ದೀನಿ. ಮಾಮೂಲಿ ಪರಾಟ ಮಾಡ್ತೀವಲ್ಲ ಅದಕ್ಕೆ ಹಿಟ್ಟಿಗೆ ನಾನು ಸ್ವಲ್ಪ ಕಸೂರಿ ಮೇತಿ ಉಪ್ಪು ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾರ್ಮಲ್ಲಾಗಿ ನೀವು ಚಪಾತಿ ಹೇಗೆ ಕಲಸ್ಕೋತೀರೋ ಹಾಗೆ ಕಲಸ್ಕೋಬೇಕು. ಈಗ ನಾವು ಪರೋಟ ಮಾಡೋಣ. ನಾರ್ಮಲ್ಲಾಗಿ ಲಟ್ಟಿಸ್ಕೊಂಡು ಇಷ್ಟೊತ್ತಿಗೆ ಈಗಾಗಲೇ ಆರಿದೆ ಇದು, ಈ ಸ್ಟಫ್ನ ಅದರೊಳಗೆ ಹಾಕ್ಕೊಂಡು ಎಲ್ಲ ಕಡೆ ಕವರ್ ಮಾಡಿ ಮಾಮೂಲಾಗಿ ಲಟ್ಟಿಸ್ಕೊಂಡು ಪರೋಟ ಮಾಡಿದ್ರೆ ರೆಡಿ ಆಯಿತು. ಇದನ್ನು ಉಪ್ಪಿನಕಾಯಿ ಮತ್ತು ಮೊಸರು ಜೊತೆಗೆ, ಇಲ್ಲ ಯಾವುದಾದ್ರೂ ಪಲ್ಯ ಜೊತೆಗೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡಿ. ನೆಕ್ಸ್ಟು ಇಲ್ಲಿ ಕ್ಯಾಬೇಜ್ ಪರೋಟ ಆನ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕೋತಾ ಇದ್ದೀನಿ, ಒಂದು ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡ್ರೆ ಒಳ್ಳೆಯದು. ಇದಕ್ಕೆ ನಾನು ಒಂದು ಅರ್ಧ ದೊಡ್ಡ ಬೋಲ್ನಷ್ಟು ಕ್ಯಾಬೇಜ್ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ತುಂಬ ಏನು ಬೇಯಿಸೋದು ಬೇಡ. ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ. ಇದಾದಮೇಲೆ ಅಮಚೂರು ಪೌಡರು, ಗರಂ ಮಸಾಲ. ಅಮಚೂರು ಪೌಡರ್ ಇಲ್ಲ ಅಂತಂದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋಬೋದು. ಇದಾದಮೇಲೆ ಪಾವ್ ಭಾಜಿ ಮಸಾಲ ಹಾಕೋತಾ ಇದ್ದೀನಿ. ನಿಮ್ಗೆ ಸ್ಪೈಸಿ ಬೇಡ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಕೊನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕ್ರಂಚಿಯಾಗಿರಬೇಕು, ತುಂಬ ಬೇಯಬಾರ್ದು. ಬೇಗ ಆಗ್ಬಿಡುತ್ತೆ ಇದೆಲ್ಲ ಬೆಳಗಿನ ತಿಂಡಿಗಳಿಗೆ ಬೇಗ ಆಗೋಗುತ್ತೆ. ಈಗ ಆರಿದೆ ಅದು, ಮಾಮೂಲಾಗಿ ನಾವು ಹಿಟ್ಟು ಕಲಸ್ಕೊಂಡಿರ್ತೀವಲ್ಲ ಪರೋಟೆಗೆ, ಅದಕ್ಕೆ ನಾನು ಸ್ಟಫ್ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡ್ರೆ ಕ್ಯಾಬೇಜ್ ಪರೋಟ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಾಗೂ ಇರುತ್ತೆ, ಒಳಗಡೆ ತರಕಾರಿನೂ ಇರುತ್ತೆ. ಮಾಡಿ ನೋಡಿ ಒಂದ್ಸಲ. ಇದನ್ನು ನೀವು ಪಲ್ಯ ಮೊಸರು ಜೊತೆ ಸರ್ವ್ ಮಾಡ್ಬೋದು. ಈಗ ಸೇವ್ ಪರೋಟ ಅನ್ನು ಮಾಡ್ತಾ ಇದ್ದೀನಿ. ಈಗ ಒಂದು ಬೌಲ್ಗೆ ಒಂದು ಸ್ವಲ್ಪ ಈರುಳ್ಳಿ, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಇಲ್ಲಿ ಓಂ ಕಾಳು ಹಾಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನೋಡಿ ಈ ಥರ ಗಟ್ಟಿ ಸೇವು, ಸ್ವಲ್ಪ ದಪ್ಪನಾಗಿರೋದು, ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಹಾಕಿಲ್ಲ, ಏಕೆಂದರೆ ಸೇವಲ್ಲಿ ಉಪ್ಪು ಇರುತ್ತೆ. ಸೊ ಇದನ್ನು ನಾರ್ಮಲಾಗಿ ಲಟ್ಟಿಸ್ಕೊಂಡು ಸೇವದು ಈ ಮಿಕ್ಸ್ಚರ್ ಇಟ್ಕೊಂಡು ಲಟ್ಟಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ತುಂಬ ಕ್ರಿಸ್ಪಾಗಿ, ಒಳಗಡೆಯಿಂದ ಸ್ಪೈಸಿ, ಹೊರಗಡೆಯಿಂದ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಈಗ ಆಲೂ ಮೇಥಿ ಪರಾಟ ಅನ್ನು ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆಗೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಎಣ್ಣೆ ಮತ್ತು ಜೀರಿಗೆ ಹಾಕ್ಕೊಂಡು ಬಾಡಿಸ್ಕೋತಾ ಇದ್ದೀನಿ.
ಇದಕ್ಕೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು, ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ಅರಶಿನ, ರೆಡ್ ಚಿಲ್ಲಿ ಪೌಡರು, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು ಬಾಡಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಸ್ವಲ್ಪ ನೀರು ಬಿಟ್ಕೊಂಡಾಗ ಆಗುತ್ತಲ್ಲ, ಅದಕ್ಕೆ ನಾನು ಈ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ಆರಕ್ಕೆ ಬಿಟ್ಟು ಮಾಮೂಲು ಹಾಗೆ ನಾವು ಹೇಗೆ ಲಟ್ಟಿಸ್ಕೋತೀವಿ ಪರೋಟನ, ಆ ಥರ ಪರೋಟ ಲಟ್ಟಿಸ್ಕೊಂಡು ಸರ್ವ್ ಮಾಡೋದು. ನೆಕ್ಸ್ಟ್ ಮಿಕ್ಸ್ಡ್ ವೆಜಿಟೇಬಲ್ ಪರೋಟ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲೆಗೆ. ಸ್ವಲ್ಪ ಈರುಳ್ಳಿ ಹಾಕೊಂಡು ಬಾಡಿಸ್ಕೋಬೇಕು. ಅದಾದ್ಮೇಲೆ ನಿಮ್ಗೆ ಯಾವ ತರಕಾರಿ ಗಟ್ಟಿ ತರಕಾರಿ ಹಾಕ್ಕೊಳ್ಳಿ, ಇಲ್ಲಿ ಕೋಸು ಮತ್ತೆ ನಾನು ಹುರುಳಿಕಾಯಿ ಎಲ್ಲ ಸಣ್ಣದಾಗಿ ಹೆಚ್ಚಿರಬೇಕು. ಕ್ಯಾರೆಟು, ಕ್ಯಾಪ್ಸಿಕಮು ಎಲ್ಲ ಸಣ್ಣದಾಗಿ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ. ರೆಡ್ ಚಿಲ್ಲಿ ಪೌಡರು, ಅರಶಿನ, ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ಒಂದು ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕೋತಾ ಇದ್ದೀನಿ. ಸ್ಪೈಸಿಯಾಗಿ ಇರುತ್ತೆ ಒಳಗಡೆ. ಸ್ವಲ್ಪ ಸಾಲ್ಟು, ಬ್ಲ್ಯಾಕ್ ಸಾಲ್ಟು, ನಾರ್ಮಲ್ ಸಾಲ್ಟು ಎರಡೂ ಹಾಕೋತಾ ಇದ್ದೀನಿ. ಕಸೂರಿ ಮೇಥಿನೂ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಈ ಥರ, ಏಕೆಂದರೆ ಲಟ್ಟಿಸ್ಬೇಕಾದ್ರೆ ಕಿತ್ತೋಗುತ್ತೆ. ಅದಕ್ಕೇ ಈಗ ಮ್ಯಾಶ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಆಲೂಗೆಡ್ಡೆ ಬೆರೆಸ್ಕೋತಾ ಇದ್ದೀನಿ. ಸ್ವಲ್ಪ ಡ್ರೈ ಆಗಬೇಕು ಮಿಕ್ಸ್ಚರು. ಮಿಕ್ಸ್ಚರ್ನ ಆಲೂಗೆಡ್ಡೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಟ್ಟು ಮಾಮೂಲಾಗಿ ಪರೋಟ ಮಾಡ್ಕೊಳ್ಳೋದು. ಈಗ ನಾನು ಅಕ್ಕಿ ಹಿಟ್ಟು, ಸ್ವಲ್ಪ ಓಂ ಕಾಳು ಮತ್ತು ಉಪ್ಪು, ಓಂ ಕಾಳು ಎಲ್ಲದಕ್ಕೂ ಹಾಕೋತೀನಿ ಯಾಕೆಂದರೆ ಡೈಜೆಸ್ಟಿವ್ ಪ್ರಾಪರ್ಟೀಸ್ ಇದೆ. ಈಗ ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕ್ಕೊಂಡು ನಾರ್ಮಲಾಗಿ ಕಲಿಸ್ಕೋತಾ ಇದ್ದೀನಿ. ಓಂ ಕಾಳು ತುಂಬ ಒಳ್ಳೆಯದು ದೇಹಕ್ಕೆ, ಸೊ ಹಾಗಾಗಿ ನಾನು ಈ ಹಿಟ್ಟಿಗೆ ಹಾಕಿ ಕಲಿಸ್ಕೋತಾ ಇದ್ದೀನಿ. ಇದಾದಮೇಲೆ ಪರೋಟ ನಾರ್ಮಲಾಗಿ ಮಾಡೋದು. ಈಗ ಮಿಕ್ಸ್ಚರ್ ಆರಿದೆ, ಇದು ತುಂಬ ಚೆನ್ನಾಗಿರುತ್ತೆ, ಎಲ್ಲ ವೆಜಿಟೇಬಲ್ಲು ಸೇರುತ್ತೆ. ಮತ್ತು ಒಂದು 2 ತಿಂದರೆ ನಿಮಗೆ ಹೆಚ್ಚು ಹೊತ್ತು ಹಸು ಆಗೋದು ಇಲ್ಲ, ತುಂಬ ರುಚಿಯಾಗಿರುತ್ತೆ. ಪಲ್ಯ, ಗಟ್ಟಿ ಮೊಸರು ಜೊತೆಗೆ ಸರ್ವ್ ಮಾಡ್ಬೋದು. ಎಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕಿ ಚೆನ್ನಾಗಿ ಕ್ರಿಸ್ಪಾಗಿ ಮಾಡ್ಕೊಳ್ಳಿ. ಈಗ ಲಾಸ್ಟಲ್ಲಿ ನಾನು ಪಾಲಕ್ ಮತ್ತು ಆಲೂ ಪರೋಟ ಮಾಡ್ಕೊತಾ ಇದ್ದೀನಿ. ಅಂದರೆ ಪಾಲಕ್ ಜಾಸ್ತಿ ಇರುತ್ತೆ, ಇದಕ್ಕೆ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಎರಡಾಗಿ ಪಾಲಕ್ಕು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಕಸೂರಿ ಮೇಥಿ ಹಾಕೋತಾ ಇದ್ದೀನಿ, ಅದು ತಿರ್ಗಾ ಓಂ ಕಾಳು, ಗರಂ ಮಸಾಲ ಮತ್ತು ಇಲ್ಲಿ ಜಿಂಜರು ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟು, ಬೇಯಿಸಿರೋ ಆಲೂಗೆಡ್ಡೆ, ಉಪ್ಪು ಎಲ್ಲ ಹಾಕ್ಕೊಂಡು ಚಾಟ್ ಮಸಾಲ, ಆಮ್ಚೂರ್ ಪೌಡರ್ ಎಲ್ಲ ಸ್ಪೈಸಿಯಾಗಿ ಮಾಡಿಕೊಂಡು ಇದಕ್ಕೆ ಹಾಕಿ ಕಲಿಸ್ಕೋತಾ ಇದ್ದೀನಿ. ಇದನ್ನೇನು ಒಳಗಡೆ ಸ್ಟಫ್ ಮಾಡಿ ಲಟ್ಸೋ ಅಂತ ಅವಶ್ಯಕತೆ ಇಲ್ಲ. ಈಗ ಹಿಟ್ಟಿಗೆ ಹಾಕ್ಕೊಂಡು ಎಲ್ಲ ಕಲಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು, ನೀವು ಬೇಕಾದರೆ ಬೇರೆ ಬೇರೆ ಥರದ ಸೊಪ್ಪುಗಳನ್ನ ಕೂಡ ಹಾಕ್ಕೋಬೋದು. ಈಗ ಮಾಮೂಲಾಗಿ ಪರೋಟ ಲಟ್ಟಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭನೂ ಹೌದು. ಈ ಎಲ್ಲ ತಿಂಡಿಗಳು ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಡಿಮೆ ಟೈಮಲ್ಲಿ ಮಾಡಬೇಕು ಅಂತಂದರೆ ಈ ಥರ ತಿಂಡಿಗಳು ಮಾಡ್ಕೋಬೋದು. ಡಿಫ್ರೆಂಟಾಗೂ ಇರುತ್ತೆ ಈ ಥರ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಸರ್ವ್ ಮಾಡ್ಬೋದು. ನಮಸ್ಕಾರ.